ಪರಿಶ್ರಮಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಪ್ರಿಯರೇ, ವಿವಿಧ ಹವಾಮಾನ ಕಾಲಗಳ ಮೇರೆಗೆ ಜಾನುವಾರುಗಳಲ್ಲಿ ಅನೇಕ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಈ ರೋಗಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದು ಅತ್ಯವಶ್ಯಕ. ಇಲ್ಲದಿದ್ದಲ್ಲಿ ಜಾನುವಾರುಗಳು ಸಾವನ್ನಪ್ಪುವಂತಹ ಸಾಧ್ಯತೆಗಳಿರುತ್ತವೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇದೀಗ ದೇಶದ ಹಲವೆಡೆ ಹಸುಗಳಲ್ಲಿ ಚರ್ಮದ ಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಎಂಬ ಮಾರಣಾಂತಿಕ ರೋಗ ಹರಡುತ್ತಿದ್ದು ಸರಿಸುಮಾರು 1,00,000 ಸಂಖ್ಯೆಯಷ್ಟು ಜಾನುವಾರುಗಳ ಸಾವು ಸಂಭವಿಸಿರುವುದು ವಿಷಾದದ ಸಂಗತಿ. ಇದಕ್ಕಾಗಿಯೇ ಸರಿಯಾದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರೋಗದ ರೋಗ ಲಕ್ಷಣದ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಿಳುವಳಿಕೆ ಹೊಂದಿರುವುದು ಅನಿವಾರ್ಯ. ಪ್ರಸ್ತುತ ರಾಜಸ್ಥಾನ, ಒಡಿಶಾ, ಆಸಾಂ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕವೂ ಸೇರಿದಂತೆ ದೇಶದ ಹಲವು ರಾಜ್ಯಗಳ ಜಾನುವಾರುಗಳಲ್ಲಿ ಈ ಚರ್ಮ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಂಡಿವೆ. ನಮ್ಮ ಸರ್ಕಾರದ ಕಡೆಯಿಂದ ಕೊಟ್ಟಿರುವ ಲೇಟೆಸ್ಟ್ ಅಪ್ಡೇಟ್ನ ಪ್ರಕಾರ ರಾಜ್ಯದಲ್ಲಿ ಇದುವರೆಗೆ 45,000 ಹೆಚ್ಚು ಹಸುಗಳು ಈ ರೋಗಕ್ಕೆ ತುತ್ತಾಗಿವೆ. ಅವುಗಳಲ್ಲಿ 26,000 ಹಸುಗಳು ಗುಣಮುಖವಾಗಿದ್ದು 2,000 ಹಸುಗಳು ಸಾವನ್ನಪ್ಪಿವೆ. ರಾಜ್ಯ ಸರ್ಕಾರವು ಈ ರೋಗದ ನಿಯಂತ್ರಣಕ್ಕಾಗಿ ಎಲ್ಲ ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಲಸಿಕೆಗಳನ್ನು ಕೊಡಿಸಲು ಹಾಗೂ ಜಾನುವಾರುಗಳ ಸಾವಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ತಕ್ಷಣವೇ 13 ಕೋಟಿ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿದೆ. ಹಾಗಾದರೆ ಏನಿದು ಲಂಪಿ ಸ್ಕಿನ್ ಡಿಸೀಸ್ ಅನ್ನೋದನ್ನು ನೋಡೋಣ. ಚರ್ಮಗಂಟು ರೋಗವು ಎಮ್ಮೆ, ಹಸು, ಮೇಕೆ, ಕುರಿಗಳಲ್ಲಿ ಮಾತ್ರ ಕಂಡುಬರುತ್ತಿರುವ ಒಂದು ವೈರಸ್ ಕಾಯಿಲೆಯಾಗಿದ್ದು ಸಿಡುಬು ರೋಗದಲ್ಲಿನ ವೈರಸ್ ತಳಿಗೆ ಸೇರುತ್ತದೆ. ಈ ರೋಗವು ಮೂಲತಃ ಆಫ್ರಿಕಾ ದೇಶಗಳಲ್ಲಿ ಕಂಡುಬಂದಿದ್ದು ನಂತರದಲ್ಲಿ ಮಧ್ಯಪ್ರಾಚ್ಯ, ಯುರೋಪ್, ರಷ್ಯಾ ಮತ್ತು ಕಜಕ್ಸ್ತಾನಗಳಲ್ಲಿ ಕಂಡುಬಂದಿತ್ತು. ಇತ್ತೀಚೆಗೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕಂಡುಬಂದಿದೆ. ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆಯ ಪ್ರಕಾರ ಇದು ಒಂದು ಅಧಿಸೂಚಿತ ಕಾಯಿಲೆ. ಈ ಕಾಯಿಲೆಯು ಪ್ರಮುಖವಾಗಿ ಬೇಸಿಗೆಯಲ್ಲಿ ಸಂಧಿಪದಿ ರೋಗವಾಹಕಗಳಾದ ಕ್ಯುಲೆಕ್ಸ್, ಎಡೀಸ್ ಎಂಬ ಸೊಳ್ಳೆಗಳಿಂದ ಹಾಗೂ ಕುದುರೆ ನೊಣ ಎಂಬ ಕಚ್ಚುವ ನೊಣಗಳ ಮೂಲಕ ಪ್ರಸರಣವಾಗುತ್ತದೆ. ಉಳಿದಂತೆ ರೋಗಗ್ರಸ್ತ ಪ್ರಾಣಿಗಳ ನೇರ ಸಂಪರ್ಕದಿಂದ, ಕಲುಷಿತಗೊಂಡ ನೀರು, ಮೇವಿನಿಂದಲೂ ಸಹ ಈ ರೋಗವು ಹರಡುತ್ತಿರುವುದು ಕಂಡುಬಂದಿದೆ. ಈ ವೈರಾಣು ಅತಿ ಸದೃಢವಾಗಿದ್ದು 55 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನ 2 ಗಂಟೆಗಳವರೆಗೂ ಮತ್ತು 5 ಡಿಗ್ರಿ ಸೆಲ್ಸಿಯಸ್ನ ಶೀತ ತಾಪಮಾನವನ್ನು ಸುಮಾರು 30 ನಿಮಿಷಗಳವರೆಗೆ ತಡೆದುಕೊಳ್ಳುತ್ತದೆ. ಹಾಗಾದರೆ ಈ ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ರೋಗಕ್ಕೊಳಗಾದ ಜಾನುವಾರುಗಳು ಮನುಷ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎನ್ನುವ ಬಗೆಗೆ ನೋಡೋಣ. ಮುಖ್ಯವಾಗಿ ಈ ರೋಗವು ಹಸುಗಳ ಅಥವಾ ಜಾನುವಾರುಗಳ ಮೂಲಕ ಮನುಷ್ಯರಿಗೆ ಹರಡುತ್ತದೆಯೇ ಅಥವಾ ಈ ಕಾಯಿಲೆಗೊಳಗಾದ ಹಸುಗಳ ಹಾಲನ್ನ ನಾವು ಉಪಯೋಗಿಸಬಹುದೇ ಅನ್ನೋ ಪ್ರಶ್ನೆಗಳು ಹಾಗೂ ಅನೇಕ ರೀತಿಯ ಗೊಂದಲಮಯ ಉತ್ತರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪ್ರಿಯರೇ, ಕೊರೋನಾ ಎಂಬ ಭಯಂಕರ ಪೀಡೆಯಿಂದ ಈಗಷ್ಟೇ ಕೊಂಚ ನಿಟ್ಟುಸಿರು ಬಿಡುತ್ತಿರುವ ನಮಗೆ ಸಮಾಧಾನಕರ ಸಂಗತಿ ಎಂದರೆ ಈ ರೋಗವು ಮನುಷ್ಯರಿಗೆ ಹರಡಿರುವ ಬಗೆಗೆ ಯಾವುದೇ ನಿದರ್ಶನಗಳು ಈವರೆಗೆ ಕಂಡುಬಂದಿಲ್ಲ. ಹಾಗೂ ಅನಾರೋಗ್ಯದ ಹಸುಗಳ ಹಾಲನ್ನು ಸೇವಿಸುವ ಮೂಲಕವೂ ಈ ರೋಗ ಮನುಷ್ಯರಿಗೆ ಹರಡುವುದಿಲ್ಲ ಎಂಬುದು ಇದುವರೆಗಿನ ಪರೀಕ್ಷೆಗಳ ಮೇರೆಗೆ ಖಚಿತಗೊಂಡಿದೆ. ಸೋ ಪ್ರಿಯರೇ, ಈ ರೋಗದ ಲಕ್ಷಣಗಳೇನು, ಈ ರೋಗಕ್ಕೆ ಒಳಪಟ್ಟ ಜಾನುವಾರುಗಳನ್ನು ಗುರುತಿಸುವ ಬಗೆ ಹೇಗೆ ಅನ್ನೋದನ್ನು ತಿಳಿಯೋಣ. ರೋಗಗ್ರಸ್ತ ಜಾನುವಾರುಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ತೀವ್ರ ಜ್ವರ ಕಾಣಿಸಿಕೊಳ್ಳುತ್ತೆ. ಇದಾದ 1 ವಾರದಲ್ಲಿ ಚರ್ಮದಲ್ಲಿ ಗಂಟುಗಳು ಕಾಣಿಸಿ ಕ್ರಮೇಣ ಈ ಗಂಟುಗಳು ತುರಿಗಳಾಗಿ ಇವುಗಳಲ್ಲಿ ವೈರಾಣುಗಳು 35 ದಿನಗಳ ಕಾಲ ಉಳಿಯುತ್ತವೆ. ರಕ್ತ, ವೀರ್ಯ, ಜೊಲ್ಲು, ಕಣ್ಣು ಮತ್ತು ಮೂಗಿನ ಸ್ರವಿಕೆಗಳಲ್ಲಿ ಈ ವೈರಾಣುಗಳು ಕಂಡುಬರುತ್ತವೆ. ರೋಗಗ್ರಸ್ತ ಹಸುಗಳಲ್ಲಿ ಅತಿಯಾದ ಜ್ವರವಿದ್ದು ಮಂಕಾಗಿ ಮೂಗು, ಕಣ್ಣುಗಳಲ್ಲಿ ನೀರು ಸೋರುವಿಕೆ, ಜೊಲ್ಲು ಸೋರಿಸುವುದು, ಕೆಚ್ಚಲಿನ ಊತ, ಹಾಲಿನ ಇಳುವರಿಯಲ್ಲಿ ಗಣನೀಯ ಇಳಿಕೆ, ಮೇವು ತಿನ್ನದೆ ಕ್ರಮೇಣವಾಗಿ ಬಡಕಲಾಗುತ್ತವೆ. ಈ ಚರ್ಮಗಂಟುಗಳು ಸುಮಾರು 2-5 ಸೆಂಟಿಮೀಟರ್ನಷ್ಟು ದೊಡ್ಡವಾಗಿ ಕ್ರಮೇಣ ತುರಿಗಳಾಗಿ ಕೊಳೆಯಲಾರಂಭಿಸುತ್ತವೆ. ಈ ಗಾಯಗಳಿಂದಾಗಿ ನೊಣಗಳ ಉಪಟಳದಿಂದ ಚರ್ಮದಲ್ಲಿ ಆಳವಾದ ರಂಧ್ರಗಳು ಉಂಟಾಗಿ ಇನ್ನಷ್ಟು ಉಲ್ಬಣಿಸುತ್ತದೆ. ತಳಿ ಸಂವರ್ಧನೆಗಾಗಿ ಬಳಸುವ ಹೋರಿಗಳು ಬಂಜೆಯಾಗುತ್ತವೆ. ಗರ್ಭ ತುಂಬಿದ ಆಕಳುಗಳಲ್ಲಿ ಗರ್ಭಪಾತವಾಗಿ ಬಹುಕಾಲದವರೆಗೆ ಬಂಜೆಯಾಗಿ ಉಳಿದುಬಿಡುತ್ತವೆ. ಇವಿಷ್ಟು ಈ ರೋಗಗಳ ಲಕ್ಷಣಗಳಾಗಿವೆ. ಇನ್ನು ಈ ಚರ್ಮಗಂಟು ರೋಗದ ನಿಯಂತ್ರಣ ಹಾಗೂ ತಡೆಗಟ್ಟುವಿಕೆಯ ಬಗೆಗೆ ನೋಡೋಣ. ರೋಗಪೀಡಿತ ಹಸುಗಳನ್ನು ಆರೋಗ್ಯವಂತ ಹಸುಗಳಿಂದ ದೂರವಿಟ್ಟು ಕೂಡಲೇ ಚಿಕಿತ್ಸೆಯನ್ನ ಕೊಡಬೇಕು. ಸೊಳ್ಳೆ, ನೊಣ ಅಥವಾ ಇತರ ಕೀಟಗಳಿಂದ ರಕ್ಷಣೆಯನ್ನ ಒದಗಿಸಲು ಸೊಳ್ಳೆ ಪರದೆಯನ್ನ ಉಪಯೋಗಿಸಬೇಕು. ದನಗಳ ಕೊಟ್ಟಿಗೆಯನ್ನ ಸ್ವಚ್ಛಗೊಳಿಸಿ ಪಶುವೈದ್ಯರ ಸಲಹೆಯ ಮೇರೆಗೆ ಸೋಂಕು ನಿವಾರಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಂಪಡಿಸಬೇಕು.
ನಿರಂತರ ಚಿಕಿತ್ಸೆ ಹಾಗೂ ಕಾಳಜಿಯ ಮೂಲಕ 2 ರಿಂದ 3 ವಾರಗಳಲ್ಲಿ ಈ ರೋಗದಿಂದ ಚೇತರಿಕೆ ಕಂಡುಬರುತ್ತೆ ಹಾಗಿದ್ದಲ್ಲಿ ಈ ಚರ್ಮಗಂಟು ರೋಗಕ್ಕೆ ಚಿಕಿತ್ಸೆ ಇದೆಯೇ ಎಂದು ನೋಡೋದಾದ್ರೆ ವೈರಾಣು ಮೂಲದ ಈ ಕಾಯಿಲೆಗೆ ಆಗಸ್ಟ್ 10 ರಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಲಂಪಿ ಪ್ರೋವಾಕ್ ಎಂಬ ಲಸಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ ಆದರೆ ಈ ವೈರಾಣುವಿಗೆ ನಿರ್ದಿಷ್ಟ ಚಿಕಿತ್ಸೆ ಅನ್ನೋದು ಇದುವರೆಗಿಲ್ಲ ಆದರೂ ರೋಗದ ಪ್ರಾರಂಭಿಕ ಹಂತದಲ್ಲಿಯೇ ಜೀವನಿರೋಧಕ ನೋವು ನಿವಾರಕ ನಂಜು ನಿವಾರಕಗಳನ್ನು ಪಶುವೈದ್ಯರ ಸಲಹೆಯ ಮೇರೆಗೆ ನೀಡಿದ್ದೇಯಾದಲ್ಲಿ ರೋಗ ಮತ್ತಷ್ಟು ಉಲ್ಬಣಗೊಳ್ಳುವುದನ್ನು ತಡೆಗಟ್ಟಿ ಸಾವು ಸಂಭವಿಸುವ ಹಂತವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಇಲ್ಲಿ ಗಮನಿಸಬೇಕಾದ ಬಹುಮುಖ್ಯ ಅಂಶವೆಂದರೆ ಈ ರೋಗಗ್ರಸ್ತ ವೈರಾಣುಗಳು ಶ್ವಾಸಕೋಶವನ್ನು ಹದಗೆಡಿಸುವುದರಿಂದ ಸಾಧ್ಯವಾದಷ್ಟು ಬೇಗನೆ ರೋಗಬಾಧೆಗೊಳಗಾದ ಹಸುಗಳನ್ನು ಕಂಡುಕೊಂಡು ಚಿಕಿತ್ಸೆಗೆ ಒಳಪಡಿಸಬೇಕಾಗುತ್ತೆ ಹಾಗಿದ್ದಲ್ಲಿ ಮಾತ್ರ ಸಾವಿನಿಂದ ಇವುಗಳನ್ನು ಕಾಪಾಡಿಕೊಳ್ಳಬಹುದು ಹಾಗಾದರೆ ಚಿಕಿತ್ಸೆ ಇಲ್ಲದ ಈ ರೋಗದ ನಿವಾರಣೆಗೆ ಬೇರೇನಾದರೂ ಉಪಶಮನವಿದೆಯೇ ಎಂದು ನೋಡೋದಾದರೆ ಹೌದು ಪ್ರಿಯರೇ ಖಂಡಿತವಾಗಿಯೂ ಈ ರೋಗದ ನಿವಾರಣೆಗೆ ವಿವಿಧ ರೀತಿಯಲ್ಲಿ ನಮ್ಮ ಮನೆಮದ್ದುಗಳು ಸಹಾಯಕಾರಿಯಾಗಿವೆ ಮೊದಲನೆಯದಾಗಿ 100 ಗ್ರಾಂ ಹಸಿಬೇವಿನ ಎಲೆಗಳು 100 ಗ್ರಾಂ ತುಳಸಿ ಎಲೆಗಳು ಬೆಳ್ಳುಳ್ಳಿ 100 ಗ್ರಾಂ 50 ಗ್ರಾಂ ಅರಿಶಿನ ಇವಿಷ್ಟನ್ನು ಚೆನ್ನಾಗಿ ಅರೆದು ಈ ಮಿಶ್ರಣವನ್ನು 1/2 ಲೀಟರ್ ಬೇವಿನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಪ್ರತಿದಿನ 3-4 ಬಾರಿ ಹಸುವಿನ ಮೈಗೆ ಲೇಪಿಸಬೇಕು 10-15 ದಿನಗಳವರೆಗೆ ನಿಯಮಿತವಾಗಿ ಈ ಲೇಪನವನ್ನು ಹಚ್ಚುವುದರಿಂದ ಈ ಚರ್ಮಗಂಟುಗಳು ನಿವಾರಣೆಯಾಗುತ್ತವೆ ಇದು ಚರ್ಮದ ಮೇಲೆ ಹಚ್ಚುವ ಮನೆಮದ್ದಾದರೆ ಬಾಯಿಯ ಮೂಲಕ ತಿನ್ನಿಸೋ ಮದ್ದನ್ನು ತಯಾರಿಸಲು ವಿಳ್ಯದೆಲೆ 100 ಗ್ರಾಂ ಮೆಣಸು 100 ಗ್ರಾಂ ಉಪ್ಪು 10 ಗ್ರಾಂ ಮತ್ತು ಅಚ್ಚು ಬೆಲ್ಲ 1/2 ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ರುಬ್ಬಿ ಉಂಡೆ ಮಾಡಿ 3-4 ಉಂಡೆಗಳನ್ನು ದಿನಕ್ಕೆ 2 ಬಾರಿ ತಿನ್ನಿಸಬೇಕು ಹೀಗೆ ಈ ಚರ್ಮಗಂಟುಗಳು ಹತೋಟಿಗೆ ಬರುತ್ತವೆ ಮತ್ತು ಕ್ರಮೇಣ ಕಡಿಮೆಯಾಗುತ್ತವೆ ಈ ಮೊದಲೇ ಹೇಳಿದ ಹಾಗೆ ಈ ರೋಗವು ಮನುಷ್ಯರಿಗೆ ಹರಡುವುದಿಲ್ಲವಾದರೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ರೋಗಗ್ರಸ್ತ ಹಸುಗಳನ್ನು ನೋಡಿಕೊಳ್ಳುವಾಗ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಮತ್ತು ಕೈಗಳಿಗೆ ಗ್ಲೌಸ್ ಹಾಕಿಕೊಳ್ಳಿ ಬರೀ ಕಾಲಿನಲ್ಲಿ ಇವುಗಳಿರುವ ಸ್ಥಳಕ್ಕೆ ಹೋಗಬೇಡಿ ಕೆಲಸವಾದ ನಂತರ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಮಕ್ಕಳನ್ನು ಈ ಸ್ಥಳದಿಂದ ದೂರವಿಡಿ ಈ ರೋಗವು ಹಸುಗಳಲ್ಲಿ ಅತಿ ಹೆಚ್ಚು ಹಾಗೂ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಇತರರಲ್ಲಿಯೂ ಹಂಚಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಪರಿಶ್ರಮಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು